ಸದ್ಗುರು ನಮಸ್ಕಾರ. ನಿಮ್ಮ ಹಿಂದಿನ ಪ್ರವಚನಗಳಲ್ಲಿ ನೀವು ಹೇಳಿದ್ರಿ 30% ಕಾಯಿಲೆ ದೇಹದ್ದು, ಮಿಕ್ಕಿದ್ದೆಲ್ಲ ಮನಸ್ಸಿನ ಸೃಷ್ಟಿ ಅಂತ. ನನ್ನ ಪ್ರಶ್ನೆ ಏನಂದ್ರೆ, ನಮಗೆ ಕಾಯಿಲೆಗಳು ಬಂದಿದ ಪಕ್ಷದಲ್ಲಿ ಅದು ಮನಸ್ಸಿನ ಸೃಷ್ಟಿನಾ ಅಥವಾ ದೇಹದ್ದ ಅಂತ ಹೇಗೆ ಗೊತ್ತಾಗುತ್ತೆ? ಅದೇನಾದರೂ ಮನಸ್ಸಿನ ಒತ್ತಡದಿಂದ ಉಂಟಾದ ದೈಹಿಕ ಕಾಯಿಲೆಯಾಗಿದ್ದಲ್ಲಿ ಅದರ ಹಿಂದೆ ಇರೋ ಭಾವನೆಗಳು ಮತ್ತು ಆಲೋಚನೆಗಳು ಎಂಥವು, ಅದು ಹೇಗೆ ತಿಳಿಯೋದು ಮತ್ತು ಸಾಧ್ಯವಾದಲ್ಲಿ ಅದನ್ನ ಸರಿಪಡಿಸೋದು ಹೇಗೆ? ಧನ್ಯವಾದ. ಒಂದು ವೇಳೆ ನಿಮ್ಮ ಬಲಗೈ ಮೇಲೆದ್ದು ಹುಚ್ಚುಚ್ಚಾಗಿ ಏನೇನೋ ಮಾಡಿ ನಿಮ್ಗೆ ಹೊಡೆದು ನಿಮ್ಮ ಕಣ್ಣಿಗೆ ಚುಚ್ಚಿದ್ರೆ ನಿಮಗೆ ಕಾಯಿಲೆ ಇದೆಯಾ ಇಲ್ವಾ? ಇದೆ ಅಲ್ವಾ? ಖಂಡಿತ ಇದೆ. ನಿಮ್ಮ ಮನಸ್ಸು ಮಾಡ್ತಿರೋದು ಇದನ್ನೇ ಅಲ್ವಾ? ಮೇಲೇಳುತ್ತೆ, ಎಗರಾಡುತ್ತೆ, ತೊಂದರೆ ಕೊಡುತ್ತೆ, ಚುಚ್ಚುತ್ತೆ, ಅಳೋ ಹಾಗೆ ಮಾಡುತ್ತೆ, ನರಳೋ ಹಾಗೆ ಮಾಡುತ್ತೆ. ನಿಮಗೆ ಕಾಯಿಲೆ ಇದೆಯೋ ಇಲ್ವೋ? ಒಂದು ವೇಳೆ ನಿಮ್ಮ ಕೈ ನಿಮಗೆ ಚುಚ್ಚಿದ್ರೆ, ಗುದ್ದುತ್ತಿದ್ರೆ, ಹೊಡಿತಿದ್ರೆ ಖಂಡಿತವಾಗ್ಲೂ ನಿಮಗೆ ಕಾಯಿಲೆ ಇದೆ ಅಲ್ವಾ? ಹೌದು. ಹಾಗಾದರೆ ನಿಮ್ಮ ಯೋಚನೆಗಳು, ಭಾವನೆಗಳು ಪ್ರತಿದಿನ ನಿಮ್ಮನ್ನು ಚುಚ್ಚುತ್ತಿದ್ರೆ, ಕತ್ತಿಸುತ್ತಿದ್ರೆ, ನರಳಾಟ ಕೊಡ್ತಿದ್ರೆ ನಿಮಗೆ ಕಾಯಿಲೆ ಇಲ್ವಾ ಅಂತ ಕೇಳ್ತಿದ್ದೀನಿ. ನಾನು ನಿಮ್ಮ ಹೇಳಿಕೆ ಪ್ರಕಾರನೇ ಹೋಗ್ತಿದ್ದೀನಿ. ಹಾಗಾಗಿ ಈ ಕಾಯಿಲೆ ಇರೋದ್ರಿಂದ ಅದು ಭೌತಿಕ ಶರೀರದಲ್ಲಿ ಹಲವು ರೀತಿಗಳಲ್ಲಿ ಅಭಿವ್ಯಕ್ತವಾಗುತ್ತೆ. ಇದರ ಬಗ್ಗೆ ಎರಡು ಮಾತೇ ಇಲ್ಲ. ಪ್ರತಿಯೊಂದು ಆಲೋಚನೆ, ಮನಸ್ಸಿನಲ್ಲಿನ ಪ್ರತಿಯೊಂದು ಕಂಪನ ಯಾವ ಥರದ ಕಂಪನ ಉಂಟು ಮಾಡ್ತೀರಿ ಅನ್ನೋದರ ಆಧಾರದ ಮೇಲೆ ನಿಮ್ಮ ಶರೀರದ ಸಂಪೂರ್ಣ ಕೆಮಿಸ್ಟ್ರಿ ಬದಲಾಗ್ತಿದೆ. ಇವೆಲ್ಲವನ್ನು ಮಾಪನ ಮಾಡಿದ್ದಾರೆ. ಈಗ ನೀವು ಇಲ್ಲಿ ಕೂತು ಹುಲಿಗಳ ಬಗ್ಗೆ ಯೋಚಿಸಿದರೆ ನಿಮಗೊಂಥರದ ಕೆಮಿಸ್ಟ್ರಿ ಇರುತ್ತೆ, ರಾಸಾಯನಿಕ ಬದಲಾವಣೆ ಆಗುತ್ತೆ. ಹೂಗಳ ಬಗ್ಗೆ ಯೋಚಿಸಿದರೆ ಮತ್ತೊಂಥರ ರಾಸಾಯನಿಕ ಬದಲಾವಣೆ ಆಗುತ್ತೆ. ಇವೆಲ್ಲವನ್ನು ಮಾಪನ ಮಾಡಲಾಗಿದೆ. ಅದರಿಂದ ಪ್ರತಿಯೊಂದು ಆಲೋಚನೆಯಿಂದ ನಿಮ್ಮ ಇಡೀ ರಾಸಾಯನಿಕ ವ್ಯವಸ್ಥೆ ಬದಲಾಗ್ತಿದ್ರೆ, ನಿಮ್ಮ ಮನಸ್ಸು ಈ ಸ್ಥಿತಿಯಲ್ಲಿದ್ದರೆ ಯಾವ ಥರದ ರಸಾಯನ ಮಾಡ್ತಿದ್ದೀರಿ ಗೊತ್ತಾ? ನೀವೊಬ್ಬ ಕಳಪೆ ರಸಾಯನ. ಬರೀ ಕಳಪೆ ಅಲ್ಲ, ವಿಷಮಯ ಕೂಡ. ಇಂಥ ವಿಷಮಯ ರಸಾಯನದಲ್ಲಿ ನೀವು ದಿನನಿತ್ಯ ಮುಳುಗಿದ್ರೆ ಸೌಖ್ಯ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಅದು ಹಾಗೆಲ್ಲ ಆಗಲ್ಲ. ಇವತ್ತಿನ ದಿನ ಪ್ರಪಂಚದಲ್ಲಿ ನಮಗೆ ಹೆಚ್ಚಿನ ನಿಯಂತ್ರಣ ಇಲ್ಲ. ನಾವೇನನ್ನು ತಿಂತೀವಿ, ಏನನ್ನು ಕುಡಿತೀವಿ, ಏನನ್ನು ಉಸಿರಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲವೂ ಒಂದು ಮಟ್ಟಿಗೆ ವಿಷಮಯವಾಗಿದೆ. ಮಾಡರ್ನ್ ಸೊಸೈಟೀಸ್ ಹ್ಯಾವ್ ಸ್ಟಾರ್ಟೆಡ್ ಟ್ರೀಟಿಂಗ್ ಡಿಸೀಸ್ ಎಲ್ಮೆಂಟ್ ಆಸ್ ಎ ನ್ಯಾಚುರಲ್ ಪ್ರೊಸೆಸ್ ವಿಚ್ ಇಸ್ ಎ ಸೀರಿಯಸ್ ಮಿಸ್ಟೇಕ್. ಆಧುನಿಕ ಸಮಾಜಗಳು ರೋಗಗಳನ್ನು ಸ್ವಾಭಾವಿಕ ಅಂತ ಅಂದ್ಕೊಳ್ಳೋಕೆ ಶುರು ಮಾಡಿವೆ. ಇದೊಂದು ಗಂಭೀರವಾದ ತಪ್ಪು. ಹಿಂದಿನ ಕಾಲದ ಸಮಾಜಗಳು ಯಾವಾಗಲೂ ಕಾಯಿಲೆಯನ್ನು ಒಂದು ದೋಷದಂತೆ ನೋಡ್ತಿದ್ರು. ಮನುಷ್ಯ ಇರಬೇಕಾಗಿರೋದು ಹಾಗಲ್ಲ. ಒಬ್ಬ ಮನುಷ್ಯ ಕಾಯಿಲೆಯ ಸ್ಥಿತಿಯಲ್ಲಿ ಇರಬಾರ್ದು. ಯಾಕೆ ಅಂದರೆ ಕಾಯಿಲೆ ಅಂದರೆ ಮೂಲಭೂತವಾಗಿ ಏನು ತಪ್ಪಾಗಿದೆ ಅಂತ. ಆದರೆ ಆಧುನಿಕ ಸಮಾಜ ಇದನ್ನು ಒಂದು ಸಹಜ ಸಂಗತಿ ಅಂತ ನೋಡೋದಕ್ಕೆ ಪ್ರಾರಂಭಿಸಿದೆ. ಯಾಕೆ ಅಂದರೆ ಒಂದು ಬಹುದೊಡ್ಡ ಉದ್ಯಮವೇ ನಡೀತಿದೆ ನಿಮ್ಮ ರೋಗದ ಮೇಲೆ. ತುಂಬ ದೊಡ್ಡ ಉದ್ಯಮ. ಪ್ರಪಂಚದ ಎರಡನೇ ಅತಿ ದೊಡ್ಡ ಉದ್ಯಮವೇ ಫಾರ್ಮಾಸ್ಯುಟಿಕಲ್ಸ್, ಅಂದರೆ ಔಷಧಿಯದ್ದು. ಹಾಗಾಗಿ ಪ್ರಪಂಚದ ಎರಡನೇ ಅತಿ ದೊಡ್ಡ ಉದ್ಯಮವೇ ಫಾರ್ಮಾಸ್ಯುಟಿಕಲ್ಸ್ ಅಂತ ಆದರೆ ಜಗತ್ತಿನಲ್ಲಿ ಸಿಕ್ಕಾಪಟ್ಟೆ ಕಳಪೆ ರಸಾಯನ ಇದೆ ಅಂತರ್ಥ ಅಲ್ವಾ? ಪ್ರತಿದಿನ ಏನಾದರೂ ಒಂದನ್ನು ಇದಕ್ಕೆ ಹಾಕಬೇಕು ಇದನ್ನು ಸರಿಯಾಗಿಡೋದಕ್ಕೆ. ಇಲ್ಲ, ನಿಮಗೆ ಬೇಕಿದ್ರೆ ನೀವಿದನ್ನು ಬಹಳ ಚೆನ್ನಾಗಿರೋ ರಸಾಯನವನ್ನಾಗಿ ಮಾಡಬಹುದು. ನಿಮ್ಮ ಕೆಮಿಸ್ಟ್ರಿ ಅದ್ಭುತವಾದ ಸ್ಥಿತಿಯಲ್ಲಿದ್ದರೆ ಆನಂದವಾಗಿರೋದು ಸ್ವಾಭಾವಿಕ. ಇದನ್ನು ನೀವು ಮಾಡಿದ್ರೆ ನನ್ನ ನಂಬಿ, ಪ್ರಪಂಚದ 70% ಕಾಯಿಲೆಗಳು ಮಾಯವಾಗ್ಬಿಡುತ್ತವೆ. ಮಿಕ್ಕಿದ್ದು 30%. ನೋಡಿ, ಹಲವಾರು ಹೊರಗಿನ ಪ್ರಭಾವಗಳಿವೆ. ಅವು ಯಾವಾಗಲೂ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ನಿಮಗದನ್ನು ನಿಯಂತ್ರಿಸೋಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗೆ ಮಾಡಬಹುದು ಅಷ್ಟೆ. ಅದರಿಂದ ನೀವು ಸತತವಾಗಿ ನಿಮ್ಮೊಳಗೆ ಅಸಹ್ಯವಾದ ಕೆಮಿಸ್ಟ್ರಿಯನ್ನು ಸೃಷ್ಟಿಸ್ತಿದ್ರೆ ನಿಮ್ಮೊಳಗಿನ ಜೀವಕ್ಕೆ ಹೇಗೆ ಗೊತ್ತಾಗಬೇಕು ನೀವು ಸೌಖ್ಯವನ್ನು ಹಂಬಲಿಸ್ತಾ ಇದ್ದೀರಾ ಅಂತ? ಹೇಗೆ? ಇದು ಅನ್ಯಾಯ. ನಿಮ್ಮೊಳಗಿರೋ ಜೀವಕ್ಕೆ ಅನಿಸುತ್ತೆ ಇವನಿಗೆ ಕಾಯಿಲೆಗಳೇ ಇಷ್ಟ ಅಂತ, ಮತ್ತೆ ಅದನ್ನೇ ಕೊಡುತ್ತೆ ಅಲ್ವಾ? ನಿಮಗೆ ನೀವು ಒಳಗಿಂದಾನೇ ವಿಷ ಹಾಕ್ತಿದ್ರೆ ಈಗ ಅದಕ್ಕೆ ಸಾಕಷ್ಟು ಪುರಾವೆ ಇದೆ. ನಿಮ್ಮ ಪ್ರತಿ ಆಲೋಚನೆ ಮತ್ತು ಭಾವನೆಗಳಿಗೆ ನಿಮ್ಮ ಶರೀರದ ರಾಸಾಯನಿಕ ಸಂಯೋಜನೆ ಬದಲಾಗ್ತಿದೆ ಅಂತ. ನೀವು ಒಳಗಿಂದಾನೇ ವಿಷ ಉಂಟು ಮಾಡ್ಕೋತಿದ್ದು. ಚೆನ್ನಾಗಿ ಜೀವಿಸಬೇಕು ಅಂದರೆ ಅದು ಹೇಗೆ ಸಾಧ್ಯ? ಜೀವನ ಆ ಥರ ನಡೆಯಲ್ಲ. ನೀವು ಸರಿಯಾದ ಸಂಗತಿಗಳನ್ನು ಮಾಡದಿದ್ರೆ ಸರಿಯಾದ ಸಂಗತಿಗಳು ನಿಮ್ಮ ಜೊತೆ ನಡೆಯಲ್ಲ.